ಯೋ ವಾಟ್ಸ್ ಅಪ್ ಗೈಸ್, ಹೆಂಗಿದ್ರೆ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ. ಇವತ್ತು ನಾವೊಂದು ಸೂಪರ್ ಆಗಿರೋ ಒಂದು ಗೇಮ್ನ ಆಡ್ತಿದ್ದೀವಿ. ಆ ಗೇಮ್ನ ಹೆಸರು ಗೈಸ್ ಇಲ್ಲೇ ಇದೆ ನೋಡಿ, ಕ್ಯಾಚ್ ದ ಥೀಫ್. ಈ ಗೇಮಲ್ಲಿ ನಾವೊಂದು ಪೊಲೀಸ್ ಇನ್ಸ್ಪೆಕ್ಟರ್, ಆಯಿತಾ, ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲಿ ನೋಡಿ, ಇಲ್ಲಿ ಓಡ್ತಿದ್ದೆ ಕಾಣಿ, ಇದು ಪೊಲೀಸ್ ಇನ್ಸ್ಪೆಕ್ಟರ್, ಇದು ನಾವೇ ನಮ್ಮ ಕ್ಯಾರೆಕ್ಟರ್, ಮತ್ತು ಈಚೆ ಕಳ್ಳ, ಆಯಿತಾ, ಅವನ್ನ ನಾವು ಹಿಡಿಬೇಕು, ಆಯಿತಾ. ಸೊ ಬನ್ನಿ, ಗೇಮ್ ಹೇಗೆ ಆಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಆಯಿತಾ. ಇಷ್ಟೇ ಕೇಳೋದು, ಆಯಿತಾ. ಪ್ಲೀಸ್, ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಪ್ಲೀಸ್ ಮಾಡಿ. ಬನ್ನಿ, ಗೇಮ್ ಪ್ಲೇ ಸ್ಟಾರ್ಟ್ ಮಾಡೋಣ. ಸೊ ಗೇಮ್ ಹೀಗಿದೆ, ಇಲ್ಲಿ ನಾವು ಇಬ್ಬರು ಪೊಲೀಸ್ ಇರ್ತೇವೆ, ಆಯಿತಾ. ಇಲ್ಲಿ ಕಳ್ಳ ಇರ್ತಾನೆ, ಅವನ್ನ ಕಟ್ಟಾಕ್ಬೇಕಾಯ್ತಾ. ಇಲ್ಲಿ ನೋಡಿ, ಇವನ್ನ ಒತ್ತಿ ಈಚೆ ಗೊತ್ತಬೇಕು, ಇವ್ನು ಇಲ್ಲಿ ಹೋದಲ್ಲ, ಈಚೆ ಮತ್ತೆ ಬೈದಲ್ಲ, ಇವ್ನು ತಕೊಂಡು ಇಲ್ಲಿ ಇಡಬೇಕು. ಇವಾಗ ಅವ್ನು ಸಿಕ್ಕಬಿದ್ದ, ಇದೇ ಥರ, ಎಸ್ ವಿನ್. ಇದೇ ಥರ ಎಲ್ಲ ಲೆವೆಲ್ ಕೂಡ ಬೇರೆ ಬೇರೆ ಡಿಫಿಕಲ್ಟ್ ಬರುತ್ತೆ. ಇವಾಗ ಮೂರು ಪೊಲೀಸ್ ಇದ್ದಾನೆ, ಒಬ್ಬನೇ ಕಳ್ಳ, ಇವನ್ನ ಈಸಿಯಾಗಿ ಹಿಡಿಬೋದು. ಇಲ್ಲಿ ನೋಡಿ, ಮೊದಲು ಇವನ್ನ ತಗೊಂಡು ಇಲ್ಲಿಡಬೇಕು, ಇವ್ನು ಈಚೆ ಬಂದ್ರೆ ಗತಿ ಇವ್ನು ತಗೊಂಡು ಇಲ್ಲಿಡಬೇಕು, ಇನ್ನು ಮತ್ತಪ್ಪಸ್ ಮೇಲೆ ಮತ್ತೆ ಇವ್ನು ತಗೊಂಡು ಇಲ್ಲಿಡ್ಬೇಕು. ಇಷ್ಟೇ ಗೇಮ್, ಸೊ ಸಿಂಪಲ್ ಗೈಸ್, ಆಯಿತಾ. ಲೆವೆಲ್ ಮಾತ್ರ ಚೇಂಜ್ ಆಗ್ತಿರುತ್ತೆ ಬೇರೆ ಬೇರೆ ಥರದ್ದು. ಈಸಿಯಾಗಿದೆ. ಇವನ್ನ ಇಲ್ಲಿ, ಇವನ್ನ ಇಲ್ಲಿ, ಇವನ್ನ ಮೇಲೆ ತಗೊಂಡು ಹೋಗೋಣ, ಆಯಿತಾ. ಇವಾಗ ಇವ್ನ ಮೇಲೆ ಬಂದ್ರೆ ಇವನ್ನ ಇಲ್ಲಿ, ಇವ್ನು ಈಚಿ ಬತ್ತ, ಮತ್ತೊಬ್ಬ ಈಚಿಗೆ. ಓ, ತಡಿತಿರ್ತೀರಿ. ಓ, ಅನ್ಸ್ಕೊಂಡಷ್ಟು ಈಸಿ ಇಲ್ಲ ಗೈಸ್. ಅವನು ಎಸ್ಕೇಪ್ ಆತ, ದಾರಿ ಸುಮಾರಿತ್ತು ಅವನಿಗೆ. ನಾವು ಕರೆಕ್ಟಾಗಿ ಕಣ್ಕಂಡು ಆಡ್ಬೇಕು. ಇವಾಗ ಅವ್ನು ಕಟ್ಟಾಕದೆ ಬಿಡೋದಿಲ್ಲ, ತಡೀನಿ. ಈಗ ಸಿಗಬಿದೆ, ಇಷ್ಟೇ. ನಾನು ಅಲ್ಲಿ ಮೇಲೆ ಹೊರ, ಅವ್ನು ಈಚಿ ಓಡ್ತಾ, ಅದಕ್ಕೆ ಈಚಿ ತಗೊಪ್ಪ. ವಿನ್ ಲೆವೆಲ್ ಫೋರ್. ಇವಾಗ ಮಿಡಲ್ ಇದ್ದವನು ಬದಿ ಈಚಿಗೆ ಹಾಕೊಂಡು, ಆಮೇಲೆ ಈಚಿ ಸೈಡ್, ಇವಾಗ ಈಚಿ ಸೈಡ್ ಇದ್ದವನು ಮೇಲೆ ತಗೊಂಡಪ್ಪ, ಆಯಿತಾ. ಒಂದು ಲೈನ್ ಕ್ರಿಯೇಟ್ ಆಯಿತು. ಇವಾಗ ಮುಂದೊಂದೇ ಹಬ್ಬ, ಎಸ್ ಈಸಿ. ಇವಾಗ ಈಸಿ ಈಸಿ ಇದೆ, ಮುಂದೆ ಹೊತ್ತ ತುಂಬ ಕಷ್ಟ ಆಗುತ್ತೆ, ಆಯಿತಾ. ಕೊನೆವರೆಗೂ ನಾವು ವಿಡಿಯೋನ ನೋಡಿ. ಇವಾಗ ಸ್ವಲ್ಪ ಡಿಫಿಕಲ್ಟಿ ಇದೆ ಅನ್ಸುತ್ತೆ. ಇದೇನು ರಾಕೆಟ್ ಥರ ಇದೆಯಲ್ಲ, ರಾಕೆಟಿನ ಬರೀ ಮೇಲ್ ಪಾರ್ಟ್ ಥರ ಇದೆ. ಇರಲಿ, ಇದೊಂದು ಒಂದು ಲೈನ್ ಥರ ಮಾಡೋಣ. ಎಸ್, ಸಾಲಿಂದ ನಾಲ್ಕು ಪೊಲೀಸ್ ನಿಂತ್ಕೊಂಡಿದ್ದೆ. ಇವಾಗ ಈಚಿ ಸೈಡ್ ಇದ್ದರು, ಮೇಲೆ ಹೋತ ಏನಂತಾರೆ, ಆಯ್ತು ವಿನ್, ಕಟ್ ಹಾಕಿಬಿಟ್ಟೆ. ಅಯ್ಯೋ, ತಪ್ಸ್ಕೋಬೇಕಿಲ್ಲೇನ. ಲೆವೆಲ್ ನಂಬರ್ 5. ಇವಾಗ ನೋಡೋಣ ಹೇಗಿದೆ ಅಂತ. ಇಲ್ಲೂ ಇದು ಸ್ವಲ್ಪ ಪೊಲೀಸ್ ಅವೆಲ್ಲ ಮೇಲಿಂದ ಬರ್ತಿದ್ರೆ ಸ್ವಲ್ಪ ಉಲ್ಟಾಗಿದೆ, ಆಯಿತಾ. ಕಳ್ಳ ಇಲ್ಲಿದ್ದ, ನಾವು ಈಚೆ ತಪ್ಪ. ಓ ಶಟ್, ತಡಿತಿರ್ತಾನೆ ಈಚೆಗಪ್ಪ. ಇವ್ ಈಚೆ ಬ, ಅಯ್ಯೋ, ಇವನ್ದು ಈಚೆಗೆ ತಪ್ಪ. ಅಪ್ಪ, ಈಚೆ ಬಂದು ಆರು, ಎಂತ ಮಾಡ್ದಂಗೆ ಗೊತ್ತಿದೆ. ಎಸ್, ಇವನ್ನ ಈಚೆ ತಪ್ಪ, ಇವನ್ನ ಈಚೆಗೆ, ಯಾಚೆ ತಪ್ಪ, ಈಚೆಗೆ. ಅಯ್ಯೋ, ಇಲ್ಲಿ ತಂದ್ರೆ ಅಲ್ಲೂ ಓಡ್ತ ಮರ, ಅಲ್ಲಿ ತಂದ್ರೆ ಇಲ್ಲೂ ಓಡ್ತ, ಯಾಚೆ ತಪ್ಪದ ಒಂದು ಗೊತ್ತಿಲ್ಲಪ್ಪ. ಸ್ವಲ್ಪ ಕನ್ಫ್ಯೂಸ್ ಆಯ್ತು ಗೈಸ್. ಈ ಲೆವೆಲ್ಲು ತುಂಬ ತುಂಬ ಅಷ್ಟು ಕಷ್ಟ ಇಲ್ಲ, ಈಸಿ ಇತ್ತು. ಲೆವೆಲ್ 6 ತಡೀನಿ. ಇವಾಗ ಕಂಪ್ಲೀಟ್ ಮಾಡೋಣ. ಇವನ್ನ ಈಚೆ ತಂದು ಇವನ್ನ ಈಚೆ ತಗೊಳ್ಳೋಣ. ಇವಾಗ ಒಬ್ರೊಬ್ರೆ ಆರಾಮ್ಸೆ ತರೋಣ. ಓ ತಡೀನಿ, ಇಲ್ಲಿ ತಂದರೆ ಅವ್ನು ಈಚಿಗೆ ಹೋತ, ತಡೀನಿ. ಇವನು ವಾಪಸ್ ಮೇಲೆ ತಗೋಬ್ದ. ಓ ವೆಯ್ಟ್ 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 ವೆಯ್ಟ್, ತಡೀನಿ ತಡೀನಿ. ಹತ್ತು, ಇವ್ನು ಈಚೆ ತಪ್ಪ, ಇವ್ನು ಈಚಿತ್. ಎಸ್ ಎಸ್ ಎಸ್, ಈಗ ಒಬ್ರೊಬ್ರನ್ನೇ ಕಳ ಕಳ ತಪ್ಪತ್ತೆ ಕಂಬ, ಅವನಿಗೆ ಹಾಪಕ್ಕೆ ದಾರಿ ಸಿಕ್ಕುವುದಿಲ್ಲ. ಎಸ್, ಇವನ್ ತಂದೆ ಈಚಿ ಬದಿಗಿದ್ದವನು. ಬಾ ಕಳ, ಬಾ ತಗೋಪ್ಪ, ಅಲ್ಲ ಕರೆಕ್ಟ್ ಇತ್ತಲ್ಲ, ಹೌದು. ಇವನ್ ಕಳ ತಗೊಂಡ್ರೆ ಅವನ ಈಚಿ ಓಡ್ಕತ್ತಿಲ್ಲ. ಈಗ ಎಲ್ಲಿಗೆ ಓಡ್ತ ಕಂಬ, ಈಗ ವಾಪಸ್. ಓ, ಇಲ್ಲಿ ಓಡ್ತ, ಇಲ್ಲಿ ಓಡ್ತ, ತಡೀನಿ ತಡೀನಿ, ಈ ತಡೀನಿ ಮೇಲೆ ತಗೋಗ. ಅಯ್ಯೋ ಅಯ್ಯೋ, ಈಚಿ ತಗೊಬ್ಬಾ, ಶೇ ಓಡ್ದ ಗೈಸ್, ಶೇ ಸುಮಾರು ಕಷ್ಟ ಇದ್ದ ಗೈಸ್. ಇನ್ನೆಂತ ಮಾಡ್ಕೋರು ಇಲ್ಲ, ಆತಿಲ್ಲ ಆತಿಲ್ಲ, ಈಸಿ ಈಸಿ ಹೋದ. ಶಾ ಲೂಸ್, ವಿ ಲೂಸ್, ತಡೀನಿ ತಡೀನಿ. ಇವಾಗ ಇವಾಗ ಕಂಪ್ಲೀಟ್ ಮಾಡದೆ ಬಿಡೋದಿಲ್ಲ, ತಡೀನಿ. ನೋಡ್ತಾ ಇರಿ, ಇವನ್ ಈಚಿ, ಇವನ್ ಈಚಿಗೆ, ಈಗ ಈಚಿ ಸಡಿದ್ದು ಈಚಿ. ಎಸ್, ಇವಾಗ ಯಾಚಿ ತಪ್ಪ, ಇವನ್ ತಪ್ಪ ಅಲ್ಲ, ಹೌದು, ಇವನ್ ತಂದರೆ ಕರೆಕ್ಟ್ ಆಯ್ತು. ಈಗ ಇವನ್ ತಂದ. ಎಸ್, ಕಂಪ್ಲೀಟ್ ಗೈಸ್. ಇಷ್ಟೇ ಇಷ್ಟೇ ಮಾಡ್ಕಿದ್ದಿತ್ತು ನಾನು, ಎಂತಲ್ಲ ತಿಪ್ಪರ್ಲಾಗಲ್ಲ ಹೊಡ್ಕೋ ಅದೇ ಓಟ ಅದಿ. ಈಗ ಲೆವೆಲ್ ನಂಬರ್ 7. ಓ, ಇವಾಗ ಸ್ವಲ್ಪ ಇದಿದೆ ತಡೀನಿ. ಈಸಿತ್ತು ಈಸಿತ್ತು, ಅಷ್ಟೇನು ಕಷ್ಟ ಇಲ್ಲ. ಈಸಿಯಾಗಿ ಒಬ್ಬನ ತಪ್ಪು, ಓ ಫಸ್ಟ್ ಕಳಗಿದ್ದಂತ ಅರ್ಕಿದ್ದಿತ್ತು. ಇರಲಿ, ಇವನ್ ತಂದರು ಏನು, ಯಾರು ತಂದರು ಅಂದರೆ, ತಂದ್ರೆ ಸೈ ಕಟ್ ಹಾಕ್ರೆ ಸೈ. ಇವನ್ ತಪ್ಪ, ಇವನು ಇವನೇ ವಿನ್. ಇವಾಗ ನೆಕ್ಸ್ಟ್ ಲೆವೆಲ್, ಲೆವೆಲ್ ನಂಬರ್ 8 ಗೈಸ್. ಇವಾಗ ನಾಲ್ಕು ಜನ ಪೊಲೀಸ್ ಇದ್ದಾರೆ, ತುಂಬ ದಾರಿ ಇದೆ ಗೈಸ್, ಆಯಿತಾ.
ತುಂಬ ಅಂದರೆ ತುಂಬ ದಾರಿ ಇದೆ, ಎಲ್ಲಿ ಬೇಕಾದ್ರೂ ಎಸ್ಕೇಪ್ ಆಗ್ಬೋದು. ಅವನು ಸ್ವಲ್ಪ ಆರಾಮ್ಸೆ ಆಡೋಣ, ಒಬ್ರೊಬ್ಬರನ್ನೇ ಸಾಲಿಂದ ಒಬ್ರೊಬ್ಬರನ್ನೇ ಕಳತಪ್ಪ, ಒಬ್ರೊಬ್ಬರನ್ನೇ ಕಳತಪ್ಪ. ಆಯ್ತು, ಈಗ ಈಚೆ ಸೈಡ್ ಇದ್ದವನು ಇಲ್ಲಿ ತಂದೆ ಅವನು ಅಲ್ಲಿಗೆ ಹೋಗ್ತ ವಾಪಸ್ ಅಪ್ಪ ಮೇಲೆ ತಗೋಪ್ಪ, ಇಲ್ಲಾಂದ್ರೆ ಅವನು ಓಡ್ತಾ ಹೇಳು ಕೇಳೆ ನಮ್ಮ ಕಡೆ ಅವನು. ಈಗ ಈಚೆ ಸೈಡ್ ಇದ್ದವಂತಪ್ಪ, ಈಚೆ ಬದ್ದಿದ್ದವನು. ಎಸ್, ಈಗ ಮಧ್ಯೆ ಇದ್ರು ಅಂತಂದರೆ ವಿನ್ ಕಂಪ್ಲೀಟ್. ಈ ಲೆವೆಲ್ ಕೂಡ ಕಂಪ್ಲೀಟ್ ಆಗಿದೆ ಗೈಸ್, ತುಂಬ ಈಸಿ ಇದೆ. ಕೆಲವೊದೆಲ್ಲ ಕಷ್ಟ ಇದ್ದಿತ್ತು, ಯಾರು ಹೇಳಬೇಡಿ ಇರಲಿ, ಆದರೂ ಈಸಿ ಇತ್ತು. ಈ ಲೆವೆಲ್ ಲೆವೆಲ್ 9 ಇವನಿಗೆ ಹ್ಯಾಂಗ್ ಓಡಿಸೋದು, ಇದು ಈಸಿ ಗೈಸ್. ಐಸ್, ಒಬ್ಬರೊಬ್ಬರೇ ಹಂಚಿದ್ರೆ ಈಗ ಈಚೆ ಇದ್ದಂತಂದ್ರೆ ಸೈ ಅಷ್ಟೇ. ಈಗ ಆಮೇಲೆ ಇದಂತಂದ್ರೆ ಸೈ ಇಲ್ಲ, ಆಮೇಲೆ ಈಗ ಇವಂತಂದ್ರೆ ಸೈ ಕಟ್ಟಾಗ್ದೆ. ಎಸ್ ವಿನ್, ಈಸಿ. ಲೆವೆಲ್ 9 ತುಂಬ ಈಸಿ ಇದ್ದಿತ್ತು ಗೈಸ್. ಈಗ ಲೆವೆಲ್ 10 ಗೈಸ್, ಇದು ಅಷ್ಟೆಂತ ಕಷ್ಟ ಇಲ್ಲ, ಸ್ವಲ್ಪ ಈಸಿ ಇದೆ ಗೈಸ್, ಸ್ವಲ್ಪ ಅಲ್ಲ ತುಂಬಾ ಈಸಿ ಇದೆ. ಅರ್ಥ ಆಯಿತು ಬಿಡಿ. ಈಗ ತರ್ಬೇಕು, ಈಗ ಇವು ಅಂತಂದು ಈಗ ಅವನು ತಂದು. ಎಸ್, ಈಗ ಈಚೆ ಸೈಡ್ ಇದ್ದವನು ತರಬೇಕು. ಈಚೆ ಸೈಡ್ ಇಲ್ಲ, ಮಿಡ್ಲ್ ಇದ್ದವನು, ಯಾರು ರೋಡ್ ಇಲ್ಲ ಆಚೆ ಸೈಡ್ ಇದ್ದಂತತ್ತಿ. ಇವಾಗ ಈಚೆ ಸೈಡ್ ಇದ್ದವನು, ಮೇಲೆ ಹೋದ ಮಿಡ್ಲ್ ಇದ್ದನು ತಂದರೆ ಕಂಪ್ಲೀಟ್ ಗೈಸ್. ಎಸ್, ಈಸಿಯಾಗಿ ಸಿಕ್ಕಬಿದ್ದ. ಎಸ್, ಮೇಲೆ ವಿನ್ ಆಯ್ತಾ. ಲೆವೆಲ್ 2, ಲೆವೆಲ್ 2 ಅಲ್ಲ ಲೆವೆಲ್ 10 ಕೂಡ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿಗೆ ಇಷ್ಟೇ ಗಾಯ್ಸ್. ವೀಡಿಯೋ ಇಷ್ಟ ಆಯ್ತಲ್ಲ, ಇಷ್ಟ ಆಯ್ತಂತ ನಮ್ಗೆ ಗೊತ್ತು. ಪ್ಲೀಸ್ ಮತ್ತೆ ತಡ ಮಾಡೋದಕ್ಕೆ ವೀಡಿಯೋಗೊಂದು ಲೈಕ್ ಒತ್ತಿಯಲ್ಲ ಪ್ಲೀಸ್ ಆಯ್ತಾ. ವೀಡಿಯೋಗೆ ಲೈಕ್ ಒತ್ತಿ, ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಅಂದಳಿಕ್ಕೆ ಒಂದು ಕೆಳಗೆ ರೆಡ್ ಕಲರಿಂದ ಉಂಟು ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಮಜಾ ಮಾಡಿ ಆಯಿತಾ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಗೇಮ್ ಪ್ಲೇ ಸಖತ್ತಾಗಿರೋ ಬೇರೆ ಬೇರೆ ಗೇಮ್ಸ್ನೊಂದಿಗೆ ಬರ್ತೀನಿ. ಅಲ್ಲಿವರಿಗೆ ನಮ್ಮ ಚಾನಲ್ ವೀಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಗುಡ್ ಬಾಯ್.